ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋ ಅಪ್ಡೇಟ್ಗೆ ಸ್ವಾಗತ. ವೀಡಿಯೋಯಿಂದ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ದಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ, ವೀಡಿಯೋ ಇಷ್ಟದ ಲೈಕ್ನ ಮಾಡಿ. ನಂತರದಲ್ಲಿ ನೋಡೋದಾದರೆ ನಿಮ್ಮದು ಐ ಎ ಅಥವಾ ಸಿ ಐ ಇ ಮಾರ್ಕ್ಸನ್ನು ನಿಮ್ಮನ್ನ ಅಪ್ಡೇಟ್ ಮಾಡೋಕ್ಕೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಯಾರು ಫಸ್ಟ್ ಸೆಮಿಸ್ಟರ್ ಇದ್ದೀರಾ, ಎನ್ ಇ ಪಿ ವಿ ಟಿ ಸ್ಟೂಡೆಂಟ್ಸ್ ಅವರು, ಯು ಜಿ ಅಥವಾ ಪಿ ಜಿ ಸ್ಟೂಡೆಂಟ್ಸ್ಗಳಿಗೆ ತಮ್ಮ ತಮ್ಮ ಸಿ ಐ ಮಾರ್ಕ್ಸ್ ತಮ್ಮ ತಮ್ಮ ಇಂಟರ್ನಲ್ ಮಾರ್ಕ್ಸ್ನ ಬೋರ್ಡ್ಗೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದನ್ನು ಬೋರ್ಡ್ಗೆ ಅಪ್ಡೇಟ್ ಮಾಡಲು ಇಲ್ಲಿ ನೋಟಿಫಿಕೇಶನ್ ಹೊರಡಿಸಿರ್ತಾರೆ. ಇದು ಒಂದ್ಬಿಟ್ಟು ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಫ್ಯಾಕಲ್ಟಿ ಅವರು ಇದನ್ನು ಅಪ್ಡೇಟ್ ಮಾಡ್ತಾರೆ. ಅವರು ತಮ್ಮ ವಿ ಟಿ ಬೋರ್ಡಿಗೆ ನಿಮ್ಮ ಐ ಎ ಮಾರ್ಕ್ಸು ಎಲ್ಲ ರೀಜನ್ ಅಂತೂ ಕೂಡ ಐ ಎ ಮಾರ್ಕ್ಸ್ನ ಅಪ್ಡೇಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಟೈಮ್ನ ಹೊಡಿರ್ತಾರೆ. ಫಸ್ಟ್ ಸೆಮ್ ಬಿ ಇ ಬಿ ಟೆಕ್ ಬಿ ಪ್ಲಾನ್ ಬಿ ಆರ್ಕ್ ಬಿ ಎಸ್ ಸಿ ಎಮ್ ಸಿ ಎ ಎಮ್ ಬಿ ಎ ಎಮ್ ಟೆಕ್ ಎಮ್ ಪ್ಲಾನ್ ಎಮ್ ಮಾರ್ಕ್ ಅವರಿಗೆ ಕೊಟ್ಟಿದ್ದಾರೆ. ಸಬ್ಮಿಷನ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 27/5/2022 6/27/2022. ನಂತರ ಹಾರ್ಡ್ ಕಾಪಿ ಕೂಡ ಕೊಟ್ಟಿದ್ದಾರೆ, 4ನೇ ತಾರೀಕು ಕೊರೋ ಟೈಮ್ ಇರುತ್ತೆ. ಪ್ರಿಂಟೌಟ್ ಕೂಡ ಮಾಡೋಕ್ಕೆ 6ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ನಿಮ್ಮ ನಿಮ್ಮ ಕಾಲೇಜವರು ನಿಮ್ಮ ನಿಮ್ಮ ಸಿ ಐನ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡ್ತಾರೆ. ಫಾರ್ ದ ಪರ್ಪಸ್ ಆಫ್ ನಿಮ್ಗೆ ಗೊತ್ತಿರೋಗೆ ರಿಸಲ್ಟ್ ಘೋಷಣೆ ಮಾಡೋ ಕಾರಣ ನಿಮ್ಮ ಸಿ ಐ ಎಲ್ಲ ಮಾರ್ಕ್ಸ್ ಹೋಗುತ್ತೆ ಅಲ್ಲಿಗೆ ಬೋರ್ಡ್ಗೆ. ನಂತರ ಬೋರ್ಡ್ ಅವರು ಇವ್ಯಾಲ್ಯೇಷನ್ ಮುಗಿದ ನಂತರ ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಪ್ರಕಟಣೆ ಕೂಡ ಮಾಡ್ತಾರೆ. ಇದು ಇವತ್ತಿನ ವಿ ಟಿ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.